ನನ್ನ ಗಂಡನ ಪಾದ ಪೂಜೆ ಮಾಡೋ ಭಾಗ್ಯ ಸಿಕ್ಕಿದೆ. ಆದಷ್ಟು ಬೇಗ ಇವ್ರು ನನ್ನನ್ನು ಹೆಂಡತಿಯಾಗಿ ಸ್ವೀಕಾರ ಮಾಡಿ ಇವ್ರ ಜೊತೆ ನಾನು ಯಾವಾಗಲೂ ನೆರಳಾಗಿ ಬದುಕೋದಕ್ಕೆ ಒಂದು ಅವಕಾಶ ಮಾಡಿಕೊಡು. ಹಾಗೆ ನನ್ನ ಗಂಡನಿಗೆ ಅವ್ರ ವಿರೋಧಿಗಳಿಂದ ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ನೀನೇ ಕಾಪಾಡಬೇಕು. ಇವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ನಗ್ನಗ್ತಾ ಇರೋ ಹಾಗೆ ಆಶೀರ್ವಾದ ಮಾಡು ಪದ್ದು. ಸಾಧನಾ, ಇನ್ನೂ ಎದ್ದಿಲ್ವಮ್ಮ? ಅರೇ ತುಳಸಿ, ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಆಗ್ಲೇ ಸ್ನಾನ ಆದಾಗಿದೆ. ಅಮ್ಮ, ಇವತ್ತು ಯಾಕೋ ಬೇಗ ಎಚ್ಚರ ಆಯ್ತು. ಸುಮ್ಮನೆ ನಿದ್ದೆ ಬರದೆ ಹಾಸಿಗೆ ಮೇಲೆ ಉರುಳಾಡೋದು ಯಾಕೆ ಅಂತ ಎದ್ಬಿಟ್ಟೆ. ನಿಮ್ಮ ಹಳ್ಳಿಲೂ ಬೇಗ ಎದ್ದ ಅಭ್ಯಾಸ ಇರುತ್ತಲ್ವಾ? ಹೌದಮ್ಮ, ನಾನು ಊರಲ್ಲಿದ್ರೆ ಇನ್ನೂ ಬೇಗ ಎದ್ದು ತಾತನಿಗೆ ದೇವಸ್ಥಾನ ಪೂಜೆಗೆಲ್ಲ ಸಹಾಯ ಮಾಡ್ತಾ ಇದ್ದೆ. ಬೆಳಗ್ಗೆ ಬೇಗ ಇದ್ರೆ ದಿನವಿಡೀ ಲವಲವಿಕೆಯಿಂದ ಇರುತ್ತೆ ಅಲ್ವಾ ಅಮ್ಮ? 100% ಕರೆಕ್ಟ್. ನಮ್ಮ ಸಿಟಿ ಜನದ್ದು ಅಭ್ಯಾಸಗಳೇ ಬೇರೆ. ಯಾವಾಗಲೋ ಮಲಗ್ತಾರೆ, ಯಾವಾಗಲೋ ಹೇಳ್ತಾರೆ. ಅಯ್ಯೋ, ನಾನು ನೋಡು ನಿನ್ನ ಹತ್ರ ಮಾತಾಡ್ಕೊಂಡು ನಿಂತ್ಬಿಟ್ಟೆ. ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಹ್ಞೂ.